ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂಗಾರಪೇಟೆ ಸರ್ಕಲ್ ವೃತ್ತದಲ್ಲಿ ಇರತಕ್ಕಂಥ ಮಾಲಾರ್ಪಣೆ ಮಾಡುವ ಮುಖಾಂತರದಲ್ಲಿ ಈ ದಿನ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂತನವಾಗಿ ನಿರ್ಮಿಸಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ವೀಕ್ಷಣೆ ಮಾಡೋಕ್ಕೂ ಮತ್ತು ಆ ರಾಜ್ಯ ಸರ್ಕಾರಕ್ಕೂ ಬೆಂಬಲವನ್ನು ಸಲ್ಲಿಸುತ್ತೆ. ಇಡೀ ನಮ್ಮ ಏನು ದಲಿತ ಸಂಘಟನೆಗಳಿತ್ತೋ ಸುಮಾರು ಒಂದು 40-50 ಜನ ನಾವು ಇಲ್ಲಿಂದ ಹೊರಡ್ತಾ ಇದ್ದೀರಿ. ಅದರಿಂದ ಇವತ್ತು ನಾವು ಏನು ವಿನಂತಿ ಮಾಡಿಕೊಳ್ಳಿದ್ರು ಈ ಒಂದು ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಕೋಲಾರಲ್ಲಿರ್ತಕ್ಕಂಥ ನಮ್ಮ ಸಂಸದರಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮ್ಮ ಕೋಲಾರಲ್ಲಿ ಇವತ್ತು ಏನು ತೆಲಂಗಾಣ ರಾಜ್ಯದಲ್ಲಿ ನಿರ್ಮಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಕೋಲಾರದಲ್ಲಿ ಅದೇ ರೀತಿಯಲ್ಲಿ ನಿರ್ಮಿಸಬೇಕಾಗಿ ನಾವು ಸಂಸದರ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಒಂದು ದೊಡ್ಡದಾಗಿ ಭವನ ಒಂದು ಕಟ್ಟಿ ಇದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಿರ್ಮಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಏನು ತೆಲಂಗಾಣ ಸರ್ಕಾರ ಇವತ್ತು ನಿಜವಾಗಲೂ ಹೇಳ್ತಾ ಇದ್ದೀನಿ, ಇಡೀ ವಿಶ್ವದಲ್ಲಿ ಇವತ್ತು ಒಳ್ಳೆ ಒಂದು 125 ಅಡಿ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದೇನೆ ಅಂತ ಹೇಳಿದರೆ ಇಡೀ ವಿಶ್ವದಲ್ಲಿ ಅದೊಂದು ರೆಕಾರ್ಡ್ ಆಗಿರ್ತಕ್ಕಂಥ ವಿಚಾರ. ಅದೇ ರೀತಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ಇಲ್ಲ ಒಂದು 5 ಕಿಲೋಮೀಟ್ರ್ 10 ಕಿಲೋಮೀಟ್ರದಲ್ಲೋ ಈ ರೀತಿಯಲ್ಲಿ ಒಂದು ಸರ್ಕಾರ ವತಿಯಿಂದ ಜಮೀನನ್ನು ನೀವು ಒಂದು ಖರೀದಿ ಮಾಡೋದು ಮುಖಾಂತರದಲ್ಲೋ ಇಲ್ಲ ಸರ್ಕಾರದಲ್ಲಿ ಪಡೆದುಕೊಳ್ಳೋದು ಮುಖಾಂತರದಲ್ಲೋ ಯಾವುದೋ ಒಂದು ರೀತಿಯಲ್ಲಿ ಮಾಡಿ ಈ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಒಂದು ಕೆಲಸ ಮಾಡಬೇಕಾಗಿ ಸಂಸದರಲ್ಲಿ ನಾನು ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ಜೈ ಭೀಮ್.